ನಮಸ್ತೆ ಸ್ನೇಹಿತರೆ, ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸ್ಪರ್ಧಾರ್ಥಿಗಳಿಗೆ ಒಂದು ಭರ್ಜರಿ ಸುದ್ದಿ ಬಂದಿದೆ. ಅದು ಕರ್ನಾಟಕ ಲೋಕಸೇವಾ ಆಯೋಗದಿಂದ SDA ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ನಾ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದಂತೆ 1000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಶೀಘ್ರದಲ್ಲಿಯೇ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದೆ. ಸೊ ಹೇಳಿದಂತೆ ಸತ್ಯವಾಗಿದೆ. 1080 ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ KPSC ವತಿಯಿಂದ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, 2019-20 ಸಾಲಿನ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಉಳಿಕೆ ಮೂಲವೃಂದದ ಕಿರಿಯ ಸಹಾಯಕ ಅಥವಾ ದ್ವಿತೀಯ ದರ್ಜೆಯ ಸಹಾಯಕರ ಹುದ್ದೆಗಳ ಒಂದು ಅಧಿಸೂಚನೆ ಪ್ರಕಟವಾಗಿದೆ. ಸೊ ಸಂಪೂರ್ಣವಾಗಿರ್ತಕ್ಕಂಥ ಅಧಿಸೂಚನೆ ನಮಗೆ ಸಿಕ್ಕಿದೆ. ದಿನಾಂಕ 29/2/2020 ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಸಂಪೂರ್ಣ ಹುದ್ದೆಗಳ ವಿವರವನ್ನು ಒದಗಿಸಲಾಗಿದೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ 11 ಇದೆ, ವಿವಿಧ ಇಲಾಖೆ ಇದೆ. ಅದರಲ್ಲಿ ಆಯುಕ್ತ ಇಲಾಖೆ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಳಗಾವಿ ಇದೆ, ನಿರ್ದೇಶಕರು ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು, ಮತ್ತು ಕರ್ನಾಟಕ ರಾಜ್ಯ ಪತ್ರಕಾರ ಇಲಾಖೆ, ತೋಟಗಾರಿಕೆ ಇಲಾಖೆ, ಆಯುಕ್ತರು, ನಗರಾಭಿವೃದ್ಧಿ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, ಆಡಳಿತ ತರಬೇತಿ ಸಂಸ್ಥೆ ಮೈಸೂರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಖಜಾನೆ ಇಲಾಖೆ ಬೆಂಗಳೂರು, ಖಜಾನೆ ಇಲಾಖೆ ಮೈಸೂರು ಮತ್ತು ಬೆಳಗಾವಿ ಕಲಬುರಗಿ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಮಗಳೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಬೆಂಗಳೂರು, ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು, ಆನಂತರ ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಆನಂತರ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕಾನೂನು ಮಾಪನಶಾಸ್ತ್ರ ಇಲಾಖೆ, ಕೃಷಿ ಇಲಾಖೆ, ಒಟ್ಟು ಈ ಇಲಾಖೆಗಳಲ್ಲಿ ಕಾಲಿರ್ತಕ್ಕಂಥ 1080 ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆ ಪ್ರಕಟ ಆಗಿದೆ. ಇದರ ವೇತನ ನೋಡೋದಾದ್ರೆ 21,400 ರೂಪಾಯಿಂದ 42,000ವರೆಗೂ ಇರುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆರಂಭ ದಿನಾಂಕ 9/3/2020 9 ಏಪ್ರಿಲ್ 2020 ಇರುತ್ತೆ. April 13 ಕೂಡ ನೀವು ಶುಲ್ಕವನ್ನು ಪಾವತಿ ಮಾಡಬಹುದಾಗಿದೆ. ಅರ್ಜಿ ಶುಲ್ಕ 600 ರೂಪಾಯಿ ಇದೆ ಮತ್ತು ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ 35 ರೂಪಾಯಿ ಪ್ಲಸ್ ಆಗುತ್ತೆ. 2A 2B 3A 3B ಅಭ್ಯರ್ಥಿಗಳಿಗೆ 335 ರೂಪಾಯಿ ಆಗುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 2A 2B 3A 3B ಅಭ್ಯರ್ಥಿಗಳಿಗೆ ಒಟ್ಟು 50 ಮತ್ತು ಪ್ರೊಸೆಸಿಂಗ್ ಚಾರ್ಜ್ 35 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಕೇವಲ ಪ್ರೊಸೆಸಿಂಗ್ ಚಾರ್ಜ್ ಮಾತ್ರ ಕೊಡಬೇಕಾಗುತ್ತೆ. ಇಲ್ಲಿ 50+35 ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ವಿದ್ಯಾರ್ಹತೆ, ಇಲ್ಲಿ PUC ಮತ್ತು ಅಥವಾ ತತ್ಸಮಾನ ಮುಗಿಸಿರ್ತಕ್ಕಂಥವರಿಗೆ ಅರ್ಹತೆ ಇದೆ. ಅದೇ ರೀತಿ CBSE, ICSE ಮಂಡಳಿಯಿಂದ ನಡೆಸತಕ್ಕಂಥ 12ನೇ ತರಗತಿ, ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸತಕ್ಕಂಥ 12ನೇ ತರಗತಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸತಕ್ಕಂಥ ಉನ್ನತ ಶಿಕ್ಷಣ ಕೋರ್ಸ್, ಅಥವಾ 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ ಅಭ್ಯರ್ಥಿಗಳು NIOS ನ ವತಿಯಿಂದ ನಡೆಸುವ 1 ವರ್ಷದ ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ 1 ಭಾಷೆ ಮತ್ತು 1 ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಅವರನ್ನು PUC ತತ್ಸಮಾನ ಅಂತೇಳಿ ಪರಿಗಣಿಸ್ತಾರೆ. ವಯೋಮಿತಿ ಇದೆ, ಕನಿಷ್ಠ 18 ವರ್ಷ ಇದೆ, ಗರಿಷ್ಠ 35 ವರ್ಷ ಇದೆ. ಪ್ರವರ್ಗ 2A 2B 3A 3B ವರ್ಗದವರಾಗಿದ್ದರೆ 38 ವರ್ಷ ಇದೆ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಾಗಿದ್ದರೆ 40 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಮಾಜಿ ಸೈನಿಕರಿಗೆ ಅಥವಾ ರಾಜ್ಯ ಸರ್ಕಾರದ ನೌಕರರಿಗೆ, ಕೇಂದ್ರ ಸರ್ಕಾರದ ನೌಕರರಿಗೆ, NSS ಅಥವಾ ನ್ಯಾಷನಲ್ ಕ್ರೆಡಿಟ್ ಕೋಡ್ನಲ್ಲಿ ಕೆಲಸ ಪರಿವೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ವಿವಿಧ ಭಾರತ ಸರ್ಕಾರದ ಯೋಜನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ, ವಿಧವೆಯಾದಂಥವ್ರಿಗೆ, ಇವರಿಗೆಲ್ಲ ಕೂಡ ವಯೋ ರಿಯಾಯಿತಿ ಕೂಡ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ, ಇದರ ಮೂಲಕ ಆಯ್ಕೆಯಾಗುತ್ತೆ. ಇಲ್ಲಿ 3 ಪತ್ರಿಕೆಗಳಿರುತ್ತೆ. ಮೊದಲೇ ಪತ್ರಿಕೆ ಕಡ್ಡಾಯ ಕನ್ನಡ, ಇದೆಲ್ಲರಿಗೂ ಕೂಡ ಕಡ್ಡಾಯ ಆಗಿರೋದಿಲ್ಲ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ಗೆ 100 ಅಂಕಗಳು ಮತ್ತು ಸಾಮಾನ್ಯ ಜ್ಞಾನ ವಿಷಯಕ್ಕೆ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ಗೆ ಕೌಂಟ್ ಆಗ್ತಕ್ಕಂಥದ್ದು ಈ 2 ಪರೀಕ್ಷೆಗಳಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಮಾತ್ರ. ಪರೀಕ್ಷಾ ಕೇಂದ್ರಗಳು, ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳನ್ನು ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಆಯೋಗ ನಿಗದಿಪಡಿಸುವ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ. ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ನಂತರ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಅರ್ಜಿಯನ್ನು ಸಲ್ಲಿಸುವ ವಿಧಾನ, ಆಯೋಗದ ಅಂತರ್ಜಾಲದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ 3 ಹಂತ ಇರುತ್ತೆ: ಪ್ರೊಫೈಲ್ ಕ್ರಿಯೇಷನ್,
ಆನಂತರ ಅಪ್ಲಿಕೇಶನ್ ಸಬ್ಮಿಷನ್, ಮೂರನೇದಾಗಿ ಫೀಸ್ ಪೇಮೆಂಟ್ ಅನ್ನು ಮಾಡಬೇಕು. ಸ್ನೇಹಿತರೆ, ಒಂದು ಅಪ್ಲಿಕೇಶನ್ ಲಿಂಕ್ ಮತ್ತು ನೋಟಿಫಿಕೇಶನ್ ಮುಂತಾದ ವಿವರಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ವೆಬ್ಸೈಟ್ ನೋಟಿಫಿಕೇಶನ್ ವೆಬ್ಸೈಟ್ ಮತ್ತು ಮುಂದೆ ಯಾವುದೇ ಅದರ ಬಗ್ಗೆ ಅಪ್ಡೇಟ್ಸ್ಗಳು ಕೂಡ ಸಿಗುತ್ತೆ, ಆ ವೆಬ್ಸೈಟ್ ಅನ್ನು ಬಳಸಿಕೊಂಡು ನೋಟಿಫಿಕೇಶನ್ ಎಲ್ಲ ಪಡೆದುಕೊಳ್ಳಿ ಅಂತ ಹೇಳ್ತಾ. ಮತ್ತು ಇದರ ಬಗ್ಗೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಲೆಬಸ್ ಇರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಇರ್ಬೋದು, ಇದಕ್ಕೆಲ್ಲ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಅಂತಕ್ಕಂಥ ಮಾಹಿತಿಯನ್ನು ಸೇರಿದಂತೆ ಮುಂತಾದ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಪರಿಚಯ ಮಾಡಿಕೊಡ್ತೀನಿ. ಎಸ್ ಡಿ ಎ ಬಗ್ಗೆ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳು ನಿರಂತರವಾಗಿ ನಿಮ್ಮ ಮೊಬೈಲಿಗೆ ಬರಬೇಕು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.